ಇಡೀ ನಾಟಕದ ಸೂತ್ರಧಾರ ಸಿದ್ದರಾಮಯ್ಯನವರೇ ಅನ್ನುವಂತಹ ಚರ್ಚೆಗಳಾಗ್ತಾ ಇರುವಂತಹ ಬೆನ್ನಲ್ಲೇ ಸಿದ್ದರಾಮಯ್ಯನವರೇ ನಿಮ್ ಕೈವಾಡ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಎಚ್ ಡಿ ಕೆ ಅವರು ತೀಕ್ಷ್ಣವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಯಾರೇ ತಂತ್ರಗಾರಿಕೆ ಮಾಡಿದ್ರೂ ಕೂಡ ಅದು ಮಾನವ ಪ್ರತಿಕ್ರಿಯೆ ಅಷ್ಟೇ. ಸರ್ಕಾರ ಏನಾಗಬೇಕು ಅನ್ನೋದನ್ನ ಮೇಲಿರುವವರು ತೀರ್ಮಾನಿಸ್ತಾನೆ. ಅವನು ಏನ್ ಬೇಕಾದ್ರೂ ಮಾಡಬಹುದು, ಅದನ್ನೇ ಮಾಡ್ತಾನೆ. ಏನ್ ಮಾಡಬೇಕು ಅನ್ನೋದು ಕೂಡ ಆ ಮೇಲಿರುವವನಿಗೆ ಗೊತ್ತಿದೆ ಅಂತ ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು. ರಾಮಲಿಂಗಾರೆಡ್ಡಿ ಹಾಗೆ ರಮೇಶ್ ಜಾರಕಿಹೊಳಿ ಇಬ್ಬರೂ ಕೂಡ ನನ್ನ ಸ್ನೇಹಿತರು, ಇಬ್ಬರ ಜೊತೆಗೂ ಕೂಡ ನಾನು ಮಾತನಾಡ್ತೀನಿ ಅಂತ ಈತ ಕುಮಾರಸ್ವಾಮಿ ಅವರು ಒಂದು ರೀತಿ ವೇದಾಂತಿ ರೀತಿಯಲ್ಲಿ ಮಾತನಾಡಿದ್ದಾರೆ. ಸರ್, ಈಗ ಈಗಾಗಲೇ ನಿರ್ಮಾಣ ಆಗಿರುವ ಪರಿಸ್ಥಿತಿ ಏನಿದೆ, ಇದರ ಹಿಂದ್ಗಡೆ ಸಿದ್ದರಾಮಯ್ಯನವರ ತಂತ್ರಗಾರಿಕೆ ಅಡಗಿದೆ, ಈ ರೀತಿ ಮಾಡಿದ್ರೆ ಅವ್ರ ಮಾಸ್ಟರ್ ಮೈಂಡ್ ವರ್ಕ್ ಆಗಿದೆ ಇದ್ರ ಹಿಂದೆ ಅಂತೇಳಿ ಮಾತುಕತೆ. ನಾನು ಯಾಕಿಂಥದಕ್ಕೆಲ್ಲ ಉತ್ತರ ಕೊಡಲಿ? ಯಾರ್ಯಾರು ಏನೇನು ತಂತ್ರಗಾರಿಕೆಗಳು ಮಾಡ್ತಾರೆ, ಏನೇನು ಮಾಡ್ತಾರೆ, ಅದು ಮಾನವ ಪ್ರಕ್ರಿಯೆಗಳು. ಅಲ್ಲೊಬ್ಬ ಮೇಲೊಬ್ಬಿದ್ದಾನೆ, ಅವನೇನು ಮಾಡ್ಬೇಕು ಅವನು ಮಾಡ್ತಾ ಇರ್ತಾನೆ. ಮಾರಣ ಇನ್ನೂ ಆ ಥರ ಇಲ್ಲ ನನಗೆ. ನನ್ನ ಶಾಸಕರಲ್ಲಿ, ನಮ್ಮ ಪಕ್ಷದ ಶಾಸಕರಲ್ಲಿ ಯಾವುದೇ ಅಸಮಾಧಾನ ಇಲ್ಲ, ಎಲ್ಲರೂ ನನ್ನ ಜೊತೆ ವಿಶ್ವಾಸದಲ್ಲಿದ್ದಾರೆ. ನಾನು ಮುಂದಿನ ತಿಂಗಳು ಎಲ್ಲರ ಜೊತೆ ಚರ್ಚೆ ಮಾಡಿ ಇವತ್ತು ಏನು ತೀರ್ಮಾನಗಳನ್ನು ಮಾಡಬೇಕು ಅಂತೇಳಿ ಶಾಸಕರು ವಿಶ್ವಾಸ ತೆಗೆದುಕೊಂಡೆ ಮಾಡ್ತೀವಿ. ಸಿದ್ದರಾಮಯ್ಯನವರು ಲೋಕಸಭೆ ನಂತರ ಸಂಪುಟ ಮತ್ತು ಪುನರ್ರಚನೆ ಮಾಡ್ತೀವಿ ಅಸಮಾಧಾನಗಳಿಗೆ ಕಾಂಗ್ರೆಸ್ ತೀರ್ಮಾನ, ಅದು ಕಾಂಗ್ರೆಸ್ ಪಕ್ಷದ ನಾಯಕರ ತೀರ್ಮಾನ ಅವ್ರು ಹೇಳಿದ್ದಾರೆ. ಅಲ್ಲ ಸರ್, ತಮ್ಮ ಜೆ ಡಿ ಎಸ್ ಒಳಗೆ ಆ ಥರ ನನಗೆ ಅದರ ಬಗ್ಗೆ ಲಿಮಿಟೇಷನ್ ಇದೆ. ಕಾಂಗ್ರೆಸ್ನ ನಾಯಕರುಗಳು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾನು ಒಪ್ಪಿಗೆ ಇದೆ. ನಾನು ಯಾವುದನ್ನು ಯಾರ ಮೇಲೂ ಇರಲಿಕ್ಕಾಗೋದಿಲ್ಲ. ಕ್ವಶನ್, ನಾನು ಸಹ ಎಲ್ಲರ ಜೊತೆನೂ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಹಲವಾರು ಶಾಸಕರಿಗೆ ನಾನೇ ಮಾತನಾಡಿದ್ದೇನೆ. ರಮೇಶ್ ಅವರು ನನ್ನ ಆತ್ಮೀಯ ಸ್ನೇಹಿತರು ಇದ್ದಾರೆ, ರಮೇಶ್ ಅವ್ರಿಗೂ ಮಾತನಾಡ್ತೀನಿ, ರಾಮಲಿಂಗರೆಡ್ಡಿ ಅವ್ರಿಗೂ ಮಾತನಾಡ್ತೀನಿ. ಇವತ್ತು ಅವರೆಲ್ಲರೂ ಸಮರ್ಥ ಇರತಕ್ಕಂಥವರೇ. ಅಂದರೆ ಮೊನ್ನೆ ನಡೆದಿರ್ತಕ್ಕಂಥ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಅವರ ನಿರೀಕ್ಷೆಗಳಲ್ಲಿ ಎಲ್ಲ ಒಂದು ಕಡೆ ನಿರಾಸೆ ಏನಿದೆ ಅದಕ್ಕೆ ಅಸಮಾಧಾನ ಇರತಕ್ಕಂಥದ್ದು ಸಹಜ, ಅದು ಎಲ್ಲರಲ್ಲೂ ಇರ್ತದೆ ಅದು ಇವತ್ತಿನ ರಾಜಕಾರಣದಲ್ಲಿ. ಅದೆಲ್ಲ ಸರಿಪಡಿಸ್ತಕ್ಕಂಥ ಸಾಮರ್ಥ್ಯ ಕಾಂಗ್ರೆಸ್ ಪಕ್ಷದಲ್ಲೂ ಇದೆ. ವೈಯಕ್ತಿಕವಾಗಿ ನಾನು ಅವ್ರ ಜೊತೆ ಒಳ್ಳೆಯ ಸಂಬಂಧದಲ್ಲೂ ಇದ್ದೇನೆ, ಅದೆಲ್ಲವನ್ನು ಸರಿಪಡಿಸ್ತೀವಿ ಅಂತಕ್ಕಂಥ ವಿಶ್ವಾಸ.